ದೇಶದಲ್ಲೆಡೆ ಜಿಎಸ್ಟಿಯದ್ದೇ ಚರ್ಚೆ. ಸರಕು ಮತ್ತು ಸೇವಾ ತೆರಿಗೆ ಬಗ್ಗೆ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಚರ್ಚೆಯಾಗ್ತಾ ಇದೆ. ಇದರ ಬಗ್ಗೆ ಓರ್ವ ಸಾಮಾನ್ಯನನ್ನ ಕೇಳಿದ್ರೂ ಕೂಡ ಜಿಎಸ್ಟಿಯ ಸಾಧಕ ಬಾಧಕದ ಬಗ್ಗೆ ಗಂಟೆಗಟ್ಟಲೆ ಮಾತಾಡಬಲ್ಲ. ಅಷ್ಟೊಂದು ಚರ್ಚೆ, ವರದಿಗಳು ಜಿಎಸ್ಟಿ ಬಗ್ಗೆ ನಡೀತಾ ಇದೆ. ಅಂಥದ್ರಲ್ಲಿ ಉತ್ತರ ಪ್ರದೇಶದ ಸಚಿವ ರಮಾಪತಿ ಶಾಸ್ತ್ರಿಗೆ ಜಿಎಸ್ಟಿ ಬಗ್ಗೆ ಮಾಹಿತಿ ಇರಲಿ, ಅದರ ಫುಲ್ ಫಾರ್ಮ್ ಕೂಡ ಗೊತ್ತಿಲ್ಲ. ಮಾಧ್ಯಮದವರೊಬ್ಬರು ಜಿಎಸ್ಟಿಯ ವಿಸ್ತೃತ ರೂಪ ಏನು ಸಾರ್ ಅಂತ ಕೇಳಿದ್ದಕ್ಕೆ ಪೆಚ್ಚಾದಂತಹ ಮಿನಿಸ್ಟರ್ ರಮಾಪತಿ ಶಾಸ್ತ್ರಿ ಬೆಬ್ಬೆಬ್ಬೆ ಅಂತ ಹೇಳಿದ್ದಾರೆ. ಇನ್ನು ಜಿಎಸ್ಟಿ ಹೇ ಅಂತ ರಾಗ ಎಳಿತಾ ಮಂಕಾಗಿದ್ದಾರೆ. ನಂತರ ಜಿಎಸ್ಟಿ ಬಗ್ಗೆ ನನಗೆ ಗೊತ್ತು, ದಾಖಲೆಗಳನ್ನು ಪರಿಶೀಲಿಸಿ ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಈ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿ ಅಯ್ಯೋ ಜಿಎಸ್ಟಿ ಅಂದರೆ ಬಿಜೆಪಿ ಸಚಿವರಿಗೇ ಗೊತ್ತಿಲ್ವಾ ಅಂತ ಜನ ನಗುವಂತಾಗಿದೆ. ಇನ್ನು ಬಿಜೆಪಿ ಸಚಿವರ ಕಥೆನೇ ಹಿಂಗಾದ್ರೆ ಉಳಿದವ್ರ ಗತಿ ಏನು ಅನ್ನುವಂತಹ ರೀತಿಯಲ್ಲಿ ಕೂಡ ಮಾತನಾಡುತ್ತಾರೆ. ಇದು ಉತ್ತರ ಪ್ರದೇಶದ ಸಚಿವ ರಮಾಪತಿ ಶಾಸ್ತ್ರಿ ಅವರಿಗೆ ಈ ರೀತಿಯಾಗಿ ಮಾಧ್ಯಮದವರು ಪ್ರಶ್ನೆ ಕೇಳದಂತಹ ಸಂದರ್ಭದಲ್ಲಿ ಹೆಚ್ಚೇನು ದೊಡ್ಡ ಪ್ರಶ್ನೆ ಅಲ್ಲ. ಜಿಎಸ್ಟಿ ಫುಲ್ ಫಾರ್ಮ್ ಅಂದ್ರೆ ಫುಲ್ ಫಾರ್ಮ್ ಏನಪ್ಪ ಅಂತ ಕೇಳಿದ್ರು ಕೂಡ ಈ ರೀತಿಯಾಗಿ ತಡಬಡಾಯಿಸಿದಂಥದ್ದು ನಡೀತು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಸಾಮಾನ್ಯ ಜನರಿಗೆ ಮಾಹಿತಿಯನ್ನು ನೀವು ಕೊಡಬೇಕು ಜಿಎಸ್ಟಿ ವಿಚಾರವಾಗಿ ಅಂತ ಹೇಳಿ ಈಗ ಆಲ್ರೆಡಿ ಪ್ರಧಾನಿ ಮೋದಿ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು, ಸರ್ಕಾರಕ್ಕೆ ಸಂಬಂಧಪಟ್ಟಂಥವ್ರಿಗೂ ಕೂಡ ಸೇರಿದಂತೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಶಾಸಕರು ಜೊತೆಗೆ ಸಂಸದರು ಎಲ್ರಿಗೂ ಕೂಡ ಒಂದು ಹಂತದ ಸೂಚನೆ ಕೂಡ ಸಿಕ್ಕಿದೆ. ಆದರೆ ಈ ರೀತಿಯಾಗಿ ಸಚಿವರಿಗೆ ಜಿ ಎಸ್ ಟಿಯ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂತ ಅಂದರೆ ಇನ್ನು ಉಳಿದವ್ರ ಗತಿ ಏನಪ್ಪ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ್, ಈಗ ರಮಾಪತಿ ಶಾಸ್ತ್ರಿ ಅವರ ಈ ಹೇಳಿಕೆ ಏನಿದೆ, ಜಿ ಎಸ್ ಟಿ ಅಂದ್ರೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲ ಅವರಿಗೆ, ಅವ್ರು ತಬ್ಬಿಬ್ಬಾದಂಥದ್ದು ಒಂದು ರೀತಿ ಮುಜುಗರ ತರಿಸುವಂತಹ ರೀತಿಯಾದಂಥ ವಿಚಾರ ಅಲ್ವಾ? ಜೊತೆಗೆ ಸಚಿವರೇ ಈ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನರ ಸ್ಥಿತಿ ಏನು ಅನ್ನುವಂತ ಅನ್ಸುತ್ತಲ್ವಾ ಚಂದ್ರಮೋಹನ್? ಹೌದು ಮಹೇಶ್, ಈಗ ಉತ್ತರ ಪ್ರದೇಶದ ಸಮಾಜ ಕಲ್ಯಾಣ ಸಚಿವ ರಮಾಪತಿ ಶಾಸ್ತ್ರಿ ಅವರಿಗೆ ಜಿ ಎಸ್ ಟಿ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಜಿ ಎಸ್ ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇದು ಇವತ್ತು ಮಧ್ಯರಾತ್ರಿಯಿಂದ ಇಡೀ ದೇಶಾದ್ಯಂತ ಜಾರಿ ಆಗ್ತದೆ ಮತ್ತು ದೇಶದಲ್ಲಿನ ತೆರಿಗೆ ವ್ಯವಸ್ಥೆಯನ್ನ ಅಮೂಲಕವಾಗಿ ಬದಲಾವಣೆ ಮಾಡುವಂತ ಉದ್ದೇಶದಿಂದ ಈಗ ಕೇಂದ್ರ ಸರ್ಕಾರ ದೇಶಾದ್ಯಂತ ಈ ಕಾಯ್ದೆ ಮೂಲಕ ಈ ತೆರಿಗೆ ಪದ್ಧತಿಯನ್ನ ಜಾರಿ ತರ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಉತ್ತರ ಪ್ರದೇಶದ ಸಮಾಜ ಕಲ್ಯಾಣ ಸಚಿವರಿಗೆ ಗೊತ್ತಿಲ್ಲ ಅಂತಂದ್ರೆ ಇವರು ಜನರಿಗೆ ಇನ್ಯಾವ ರೀತಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಜನರಿಗೆ ಇನ್ಯಾವ ರೀತಿಯ ಜಾಗೃತಿಯನ್ನ ಈ ಕಾಯ್ದೆ ಮತ್ತು ತೆರಿಗೆ ಬಗ್ಗೆ ಮೂಡಿಸ್ತಾರೆ ಪ್ರಶ್ನೆ ಕೊಡೋದು ಆಗುತ್ತೆ. ಮತ್ತೆ ಈ ಕೇಂದ್ರ ಸರ್ಕಾರ ತರ್ತಾ ಇರತಕ್ಕಂತ ತೆರಿಗೆ ಪದ್ಧತಿ ಬಗ್ಗೆ ಕೂಡ ಇವರು ತಿಳ್ಕೊಳ್ಳಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಇನ್ಯಾವ ಯೋಜನೆಗಳ ಬಗ್ಗೆ ಇವರು ತಿಳ್ಕೊಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮೋದಿ ಸರ್ಕಾರ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಲೇ ಇದೆ, ಜಾರಿಗೆ ತರ್ತಲೇ ಇದೆ. ಈ ಹೊಸ ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರ, ರಾಜ್ಯ ಸರ್ಕಾರದ ಸಚಿವರುಗಳ ಪಾತ್ರ ಕೂಡ ಇದೆ. ಆದ್ರೆ ಈಗ ರಾಜ್ಯ ಸರ್ಕಾರದ ಸಚಿವರಿಗೆ ಯೋಜನೆಗಳ ಬಗ್ಗೆ ಮತ್ತು ತೆರಿಗೆ ಪದ್ಧತಿಯ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಜಿ ಎಸ್ ಟಿ ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಜಿ ಎಸ್ ಟಿ ಅಂದ್ರೆ ಏನು ಅನ್ನೋದು ಉತ್ತರ ಕೊಡ್ಲಿಕ್ಕೆನೆ ಸಚಿವ ರಮಾಪತಿ ಶಾಸ್ತ್ರಿನ ಈಗ ತಡವರಿಸ್ತಾ ಇದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇರೋದ್ರಿಂದಾಗಿ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಾದಂತಹ ಮಾಹಿತಿ ಇರುತ್ತೆ ಅನ್ನೋ ಪ್ರಶ್ನೆ ಕೂಡ ಆಗುತ್ತೆ. ಇನ್ನು ಸಾಕಷ್ಟು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಮತ್ತು ಸರಿಯಾದಂತಹ ಸಮೂಹ ಮಾಧ್ಯಮಗಳ ವ್ಯವಸ್ಥೆ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇರೋದಿಲ್ಲ. ಅಂತ ಹಳ್ಳಿಗಳ ಜನ ಯಾಕೆ ಈ ಒಂದು ವ್ಯವಹಾರ ತೆರಿಗೆ ಬಗ್ಗೆ ತಿಳ್ಕೊಳ್ತಾರೆ ಏನು ಅನ್ನೋದಕ್ಕಂತ ಪ್ರಶ್ನೆ ಕೂಡ ಸಹಜವಾಗುತ್ತೆ. ಹೌದು ಹೌದು, ಧನ್ಯವಾದ ಚಂದ್ರಮೋಹನ್.